ನೀರಾವರಿಯನ್ನು ಹೋರಾಡ್ತಲಿ ನೀರಾವರಿಯನ್ನು ವಿಚಾರಕ್ಕೆ ಬಂದಾಗ ನಿಮ್ಗೆಲ್ಲ ಒಂದು ಕಡೆ ಕಡೆಗಣನೆ ಆಗ್ತಾ ಇದೆ ಅಂತ ಹ್ಯಾಂಡ್ ರಿಪೀಟ್ ಮಾಡಿಸಿ ನಮ್ಗೆ ಕರಿಬೇಕು, ಅವರೇ ಕೂತ್ಕೊಂತಾರೆ, ಅವರೇ ಮಾಡ್ಕೊಂತಾರೆ, ನಾವೇ ಅಧಿಕಾರ ಒಂಥರ ಥರ ಆಗ್ತದೆ. ನೀವು ಮತ್ತು ನಿಮ್ಮ ಪುತ್ರ ಜ್ಯೋತಿ ಗಣೇಶ್ ಅವರು, ಸುರೇಶ್ ಗೌಡ್ರು, ಮೂರು ಜನನು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಜನ ಮಾತಾಡ್ತಾರೆ. ಎಮ್ ಎಲ್ ಸಿ ಚುನಾವಣೆಯಲ್ಲಿ ಕೆ ಎನ್ ರಾಜಣ್ಣ ಅವರ ಮಗ ಗೆಲ್ಲೋದಕ್ಕೆ ನೀವೇ ಕಾರಣ ಅಂದರೆ ಋಣ ತೀರಿಸಿದ್ರಿ ಅಂತ ಒಂದು ಮಾತು. ತುಮಕೂರು ಜಿಲ್ಲೆ ಅಂತ ಬಂದರೆ ಹಿರಿಯ ಮುತ್ಸದ್ದಿ ರಾಜಕಾರಣಿ ಮತ್ತು ಹೋರಾಟದ ಒಂದು ಅನುಭವ ಇರುವಂಥ ಒಬ್ಬ ನಾಯಕ ಅಂತ ಬಂದರೆ ಜಿ ಎಸ್ ಬಸವರಾಜು ಅನ್ನೋದು ಜನಗಳಿಗೆ ಗೊತ್ತಿರೋ ವಿಚಾರನೇ. ಆದರೆ ಜಿ ಎಸ್ ಬಸವರಾಜು ಅಂದಿದ ತಕ್ಷಣ ನೆನಪಾಗೋದು ನೀರಾವರಿ, ಅಂದರೆ ಹೇಮಾವತಿ ನೀರಾಗಿರ್ಬೋದು, ಎತ್ತಿನವಳಿ ನೀರಾಗಿರ್ಬೋದು, ಯಾವುದೇ ನೀರಾವರಿ ವಿಚಾರ ಅಂತ ಬಂದರೆ, ಹೋರಾಟ ಅಂತ ಬಂದರೆ ಜಿ ಎಸ್ ಬಸವರಾಜು ಅವರು ಮುಂಚೂಣಿಯಲ್ಲಿರ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ, ಸ್ವತಃ ಸಂಸದರೇ ಇದ್ದಾರೆ. ಸರ್, ಎಲ್ಲೋ ಒಂದು ಕಡೆ ನೀರಾವರಿಯನ್ನು ಹೋರಾಡ್ತಲಿ ನೀರಾವರಿಯನ್ನು ವಿಚಾರಕ್ಕೆ ಬಂದಾಗ ನಿಮ್ಗೆ ಎಲ್ಲೋ ಒಂದು ಕಡೆ ಕಡೆಗಣನೆ ಆಗ್ತಾ ಇದೆ ಅಂತ? ಇಡೀ ತುಮಕೂರು ಜಿಲ್ಲೆಯಲ್ಲಿ 16 ಲಕ್ಷ ಜನಕ್ಕೂ ಗೊತ್ತು, 1978 ಇವತ್ತಿನವರೆಗೂ ಕೂಡ ನಾವು ಉಚ್ಚಮಾಸ್ತಿಗೌಡರು ಆದಿಯಾಗಿ ನಾವೆಲ್ಲ ಹೋರಾಟ ಮಾಡಿ ದಿವಂಗತ ಉಚ್ಚಮಾಸ್ತಿಗೌಡರು, ಭೈರಪ್ಪಾಜಿಯವರು, ಪರಮಶಿವಯ್ಯನವರು ಮತ್ತು ಇನ್ನೂ ಈ ಥರ ಹೋರಾಟಗಾರರಲ್ಲ ಇವರೆಲ್ಲ ಎಲ್ಲೆಲ್ಲ ಈಗೆಲ್ಲ ಬಂದುಬಿಟ್ಟೆಲ್ಲ ಈಗ ಇವರೆಲ್ಲ ಭಗೀರಥರ ಆಗಿವರು, ಅವ್ರು ಯಾರು ನನಗೆ ಗೊತ್ತಿಲ್ಲ. ಅವರೆಲ್ಲ ಹೆಗಲ ಮೇಲೆ ಚೊಂಬೆಗೆ ನೀರು ತತ್ತಾರೆ ಅಂತ ಹೇಳ್ತಿದ್ದಂಥ ಜನನೂ ಇದ್ದರು ಅವರೆಲ್ಲ. ಆದರೆ ಇದೇ ಇದಕ್ಕೆ ಸಾರ್ವತ್ರಿಕವಾಗಿ ಅಚ್ಚುಕಟ್ಟಾಗಿ ಬಿಡಬೇಕು, ಅವ್ರನ್ನ ಪುಸ್ತಕನೇ ಪ್ರಿಂಟ್ ಮಾಡಬೇಕು ಅಂತ ಇದ್ದೀನಿ. ಈಗ ತಕ್ಷಣಕ್ಕೆ ಇವತ್ತೇನಾಗಿದೆ ಕೆಲವು ವಿಚಾರದಲ್ಲಿ ನೀವು ಹೇಳೋದು ನಿಜ, ನಮಗೂ ಒಂಥರ ವ್ಯಸನ ಆಗ್ತದೆ. ಯಾರೋ ನೀರು ತಂದುಕೊಟ್ರು, ಯಾರಾಗಬಿಟ್ರು, ನಾನು ಮೊನ್ನೆ 550 ಕೋಟಿ ರೂಪಾಯಿದು ಒಂದು ಮಾಡರ್ನೈಸೇಷನ್ ಸ್ಕೀಮ್ದು ಹೋಗಿ ಯಡಿಯೂರಪ್ಪನ ಹತ್ರವಾಗಿ ಪೆಂಡಿಂಗ್ 1.5 ವರ್ಷದಿಂದ ಪೆಂಡಿಂಗ್ ಇಕ್ಕೊಂಡು ಕೂತಿದ್ರು ಯಡಿಯೂರಪ್ಪನ ಮುಖ್ಯಮಂತ್ರಿಗಳು. ಅವರು ಇಳಿಯೋದಕ್ಕಿಂತ 3 ದಿನ ಮುಂಚೆ ಹೋಗಿ ನಾನು ಯಡಿಯೂರಪ್ಪನವ್ರ ಹತ್ರ ಜಗಳ ಆಡದೆ ನಮ್ಮ ಮೆಮ್ಮೆರುಗಳೆಲ್ಲ ಬಾಯಿ ತುಟಿ ಪಿಟಿಕೊಂಡು ಸುಮ್ಮನೆ ಕೂತಿದ್ರು. ನಾನು ಏಕಾಏಕಿ ಹೋದೆ, ಅವ್ರು ಕುಂತಿದ್ದು ಅವರೆಲ್ಲ ನೋಡಿ ಮಾಡಿದೆ, ಮಾಡಿಕೊಟ್ರು. ಆದ್ರಿಂದ 5 ನಿಮಿಷ ಈಚೆ ಬಂದು ನೋಡ್ತೀನಿ, ಹರಿಕಾರರೇ ಬೇರೆ, ಪೇಪರೇ ಬತ್ತಾಯ್ತೆ, ಏ ಹೇಮಾವತಿ ಹರಿಕಾರ ಇಂಥವ್ರು ನೀರು ತಂದು ಮುಂಜೂರು ಮಾಡಿಸಿದ್ರು ಯಡಿಯೂರಪ್ಪನವ್ರ ಹತ್ರ ಜಗಳಾಡ್ತಾರೆ, ಅವ್ರು ಇರಲೇ ಇಲ್ಲ ಅಲ್ಲಿ. ಈ ಥರ ಆಗ್ತವೆ, ಇದು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹರಿಕಾರರು ಯಾರು, ತಿಂದರು ಯಾರು, ನೋಡ್ರಿ ಇದಾಗ ಹುಟ್ಟಿದ್ದೀವಿ ಜನ, ನಮ್ಗೆ 16 ಲಕ್ಷ ಜನ, ನಮಗೆ ನನಗೆ ಓಟ್ 5 ಲಕ್ಷ ಜನ ಆಗಿರ್ಬೋದು, ನಾನು 16 ಲಕ್ಷ ಜನದ ಪ್ರತಿನಿಧಿ. ಪ್ರತಿನಿಧಿಯಾಗಿ ನನ್ನ ಡ್ಯೂಟಿ ನಾನೇನು ಮಾಡಬೇಕು, ಈಗ ಹೆಚ್ ಎಲ್ ಇರ್ಬೋದು, ಈಗ 4000 ಮೆಗಾವಾಟ್ ಎಲೆಕ್ಟ್ರಿಸಿಟಿ ನಮ್ಮ ಇದು ನ್ಯಾಷನಲ್ ಗ್ರಿಡ್ ಯಾರು ಮಾಡಿಸಿರು, ಅವ್ರು ಯಾರೋ ನಾನೇ ಅಧಿಕಾರ ಮಾಡ್ಕೊಂಬಂದೆ ಅಂತ ಕೂತ್ಕೊಂಡ್ರೆ, ನಾನೆಲ್ಲ ಮಾಡಿದೆ ಅಂತ ಹೇಳಿದರೆ ತಗೊಂಡೋಗಿ ಕುಂತ್ಕೊಂಡು ಕೆಲವು ವಿಚಾರಗಳಲ್ಲಿ ಕೆಲವು ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮನಿಗೆ ಹ್ಯಾಂಡ್ ಬಿಲೇ ಪ್ರಿಂಟ್ ಮಾಡಿಸಲ್ಲ, ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡಿಸಿ ನಮ್ಗೆ ಕರಿಬೇಕು, ಅವರೇ ಕುಂತ್ಕೊಂತಾರೆ, ಅವರೇ ಮಾಡ್ಕೊಂತಾರೆ, ನಾವೇ ಅಧಿಕಾರ ಒಂಥರ ಥರ ಆಗ್ತದೆ. ಯಾವುದೋ ಪಕ್ಷದಿಂದ ಅಥವಾ ನಮ್ಮ ಸಪೋರ್ಟಿಂದ ಗೆದ್ದಿದ್ದಾರೆ ಅಂತ ಬಸವರಾಜ್ ಅವರು ನಮ್ಮ ಪಕ್ಷದಿಂದ ಗೆದ್ದಿದ್ದಾರೆ, ನಮ್ಮಿದ್ರಿಂದ ಗೆದ್ದಿದ್ದಾರೆ ಅಂತ ಮಾತಾಡ್ಕೊಳ್ತಾರೆ. ನಾವು ಜನತೆಯಿಂದ ಪಕ್ಷದಿಂದಲೂ ಕೂಡ ಜನತೆಯ ಒಂದು ಅಭಿಮಾನದಿಂದ ದೇವೇಗೌಡರನ್ನು ಸೋಲಿಸಿದ್ದೀವಿ. ನಾನು ಒಬ್ಬನಿಂದಲೇ ಆಗ್ತಿರಲಿಲ್ಲ, ಪಕ್ಷದಿಂದಲೇ ಆಗ್ತಿರಲಿಲ್ಲ, ಇಡೀ ತುಮಕೂರಿನ ಜಿಲ್ಲೆನೇ ಕೂಡ ಒಗ್ಗಟ್ಟಿನ ಒಂದು ದರ್ಶನ ಮಾಡಿಸಿ ಇವತ್ತು ನನ್ನ ಇಲ್ಲಿ ದೇವೇಗೌಡ ವಿರುದ್ಧವಾಗಿ ಕೆಲಸಿದ್ದಾರೆ. ಅವ್ರು ಋಣ ತೀರ್ಸೋಕ್ಕೆ ನಾವು 16 ಲಕ್ಷ ಜನಕ್ಕೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಪಕ್ಷದಲ್ಲಿ ನಿಮ್ಮನ್ನು ಕಡೆಗಣನೆ ಮಾಡ್ತಿದ್ದಾರೆ? ಏನಿಲ್ಲ ಸುಳ್ಳು, ನಾನು ಪಕ್ಷದಲ್ಲಿ ಮುಂಚೂಣಿಯೊಳಗಿದ್ದೀನಿ, ನಮ್ಮ ಸೀನಿಯರ್ ಮೋಸ್ಟ್ ಮೆಂಬರಾಗಿ ಪಕ್ಷದಲ್ಲಿ ನಾನು ನಮ್ಮ ಜನರಲ್ ಸೆಕ್ರೆಟರಿ ಬಂದಿದ್ದರು ನಮ್ಮ ಇವರು ರವಿಕುಮಾರ್ ಅವರು, ನನ್ನೇ ಕರೆಸಿರು, ನಾವೇ ಅವರೇ ಹೋಗಿ ರೆಪ್ರೆಸೆಂಟೇಷನ್ ಕೊಟ್ಟು ಪಕ್ಷದಲ್ಲಿ ಯಾರು ಕಡೆಗಣ ಇದೆ. ಇದು ಲೋಕಲ್ನಲ್ಲಿ ವೈಯಕ್ತಿಕವಾಗಿರ್ತೈತೆ, ಅವ್ರ ದ್ವೇಷ, ಅವ್ರ ಇದೇನೇನೇವೋ, ಅವರವೇನವೋ, ಅವರವು ಇವು ಇವು ಎಂಥವು ಯೋಜನೆಗಳು ಏನವೋ ನಮಗೆ ಗೊತ್ತಿಲ್ಲ, ಅದು ಅವರೇನೋ ಮಾಡ್ಕೊತಿರ್ತಾರೆ, ಹಾಗೆ ನಮಗೆ ಬೇಕಲ್ಲ, ನಮಗೆ ಕಾಮೆಂಟ್ ಮಾಡೋಕ್ಕಾಗಲ್ಲ. ಜಿಲ್ಲಾಧ್ಯಕ್ಷ ಒಂದು ಪದಗ್ರಹಣ ಸಮಾರಂಭಕ್ಕೆ ಯಾಕೆ ನೀವು ಗೈರಾಜರಾಗ? ನನಗೆ ಆರೋಗ್ಯ ಚೆನ್ನಾಗಿರಲಿಲ್ಲ, ನನಗೆ ಕರೆದಿದ್ದರು, ನನಗೆ ಆರೋಗ್ಯ ಇವತ್ತು ಇನ್ನೂ ಸರಿ ಹೋಗಿಲ್ಲ, ನನಗೆ ಲೂಸ್ ಮೋಷನ್ ಆಗ್ತಿತ್ತು, ಆರೋಗ್ಯ ಸರಿಯಾಗಿದ್ದರಿಂದ ಅವತ್ತು ನಾನು ಅಟೆಂಡ್ ಆಗೋಕ್ಕಾಗಲಿಲ್ಲ ಅಷ್ಟೇ. ಸರ್, ಈಗ ಕೊನೆಯದಾಗಿ ಪ್ರಶ್ನೆ ಕೇಳ್ತೀನಿ. ಈ ಒಂದು ಜಿ ಎಸ್ ಬಸವರಾಜು ಅಂದರೆ ಸಂಸದರು, ತುಮಕೂರನ್ನ ದೇಶದಲ್ಲಿ ಪ್ರತಿನಿಧಿಸುವಂಥವ್ರು, ನೀವು ಮತ್ತು ನಿಮ್ಮ ಪುತ್ರ ಜ್ಯೋತಿ ಗಣೇಶ್ ಅವರು, ಸುರೇಶ್ ಗೌಡ್ರು, ಮೂರು ಜನನು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲಪ್ಪ, ನಾನು ತೀರ್ಮಾನ ತಗೊಂಡಿದ್ದೀನಿ ಎಲೆಕ್ಷನ್ ನಿಲ್ಲಬಾರ್ದು ಅಂತ. ನಾನು ಯಾಕೆ ಕಾಂಗ್ರೆಸ್ಗೆ ಹೋಗಿ ಯಾಕೆ ಈಗ ಮುನ್ನೂರಲ್ಲ,
ನಾನು ಆರಾಮಾಗಿ ರಿಟೈರ್ಡ್ ಆಗ್ತೀನಿ, ದೇಶಕ್ಕಿರ್ತೀನಿ, ಅಚ್ಚುಕಟ್ಟಾಗಿರ್ತೀನಿ. ಏನಾದರೆ ಬೇಸರ ಆದರೆ ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀನಿ. ನನಗಿನ್ನೇ ಏನಾಗಬೇಕು, ಯಾವ ಪಾರ್ಟಿ ನಾನೇ ಕೆಲವು ಸರ್ ಹೋಗ್ರಿ. ಹಾಗಾದರೆ ನಿಮ್ಮ ಪುತ್ರ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ಕಳಿಸ್ತಾರೆ ಕಾಂಗ್ರೆಸ್ಗೆ ಅನ್ನೋ ರೀತಿ? ನನ್ನ ಮಗ ನನ್ನ ಮಾತು ಕೇಳಿ ರಾಜಕೀಯ ಮಾಡೋವಷ್ಟು ಅಶಕ್ತನಲ್ಲ, ಅವನ ಇಟ್ಕೊಂಗಲ್ಲ ಗೊತ್ತಿದೆ. ಅವನು ಬದುಕೋದ ಒಂದು ದಾರಿ ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ನೂರಕ್ಕೆ ನೂರು ಭಾಗ ಅವನು ಯಾವ ಪಾರ್ಟಿನ ಬಿಟ್ಟು ಹೋಗಲ್ಲ, ನನಗೆ ಗೊತ್ತಿದ್ದಂಗೆ. ಅವನು ಒಂದು ಪಕ್ಷ ನಾವು ತಪ್ಪು ಮಾಡಿದ್ರೆ ಅವ್ನು ತಪ್ಪು ಮಾಡೋಕ್ಕಾಗಲ್ಲ. ಅವರವ್ರು ಸ್ವಲ್ಪ ಪ್ರಿನ್ಸಿಪಲ್ ಎಲ್ಲ ಕಾರ್ಯಕರ್ತರ ಜೊತೆಗೆ ಬರುತ್ತೆ. BJPನಲ್ಲಿ ಎಲ್ಲವೂ ಸರಿ ಇದೆ ಸರ್, ಎಲ್ಲ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ದಾರಾ? ನೋಡ್ರಿ, 16 ಲಕ್ಷ ಜನತೆಯೊಳಗೆ ಎಲ್ಲ ಕಾರ್ಯಕರ್ತರವರೇ, ಕಾಂಗ್ರೆಸ್ನವ್ರು ನಂತವರೇ, BJPಯವ್ರು ನಂತವರೇ, ಜನತಾದಳದವ್ರು ನಂತವರೇ, ಎಲ್ಲರವರೇ, ಕೆಲವು ಜನ ಕಟು ವಿರೋಧಿಗಳವರೇ. ಅದೇನು ಮಾಡೋಕ್ಕಾಗೋದಿಲ್ಲ. ಎರ್ ಈಸ್ ಹ್ಯೂಮನ್ನು, ನಾವೆಷ್ಟು ತಪ್ಪು ಮಾಡ್ತೀವೋ ನನಗೇನು ಗೊತ್ತಾಗ್ತಿದೆ. ನಾವಂತೂ ಸಾರ್ವಜನಿಕವಾಗಿ ಉತ್ತಮ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಈಗ ಮಾಡಿದ್ದೀವಿ, ಈಗ 3 ದೊಡ್ಡ ಡ್ಯಾಮ್ ಕಟ್ಟಬೇಕು ಅಂತ ಮಾಡಿದ್ದೀವಿ. ಅವು ಹೆಸರಿಗೆ ಹೇಳಿ ತಕ್ಷಣ ಕೆಡಂಗಿಲ್ಲ. ಚಿಕ್ಕನಕಡಿ ತಾಲೂಕು ಮತ್ತು ಗುಬ್ಬಿ ತಾಲೂಕಿನಲ್ಲಿ 3 ದೊಡ್ಡ ಡ್ಯಾಮು. ಒಂದು ಡ್ಯಾಮ್ನಲ್ಲಿ 55 TMC ನಿಲ್ಲಿಸ್ತೀವಿ, ಒಂದು ಡ್ಯಾಮ್ನಲ್ಲಿ 36 TMC, ಇನ್ನೊಂದು ಡ್ಯಾಮ್ನಲ್ಲಿ 42 TMC. ಅವೆಲ್ಲ ಸೇರಿಸಿ ಪೂರ್ತಿ ಆದರೆ ಎಷ್ಟಾಗ್ತದೆ? ಅದು ಇಡೀ ಶಿವ ಕೋಲಾರದವರೆಗೂ ಸಿಕ್ಕಕ್ಕೆ ಸೈಟ್ ಇರೋದೇ ಗುಬ್ಬಿ ತಾಲೂಕಿನ ಮೂರೂ, ಗುಬ್ಬಿ ತಾಲೂಕು ಪಾರ್ಟ್ ಆಫ್ ಚಿಕ್ಕನಾಗ್ತಳ್ಳಿ. ಆ ಸೈಟ್ನಲ್ಲಿ ಡ್ಯಾಮ್ ನಿಲ್ಲಿಸಿದ್ರೆ ಸುಮಾರು 135 ಏನು ಸರ್, 135 160 TMC ನೀರು ಸ್ಟೋರೇಜು, ಜೊತೆಗೆ ಮಳೆಗಾಲದಲ್ಲಿ ಎಕ್ಸಸ್ ಆದ ನೀರಿನಲ್ಲಿ ಮಾಡಿ ಬೇಸಿಗೆನ ಕೊಡ್ತಕ್ಕಂಥದ್ದೊಂದು ಅಗ್ನಾಶಿನ ನಮ್ಮ ನೇತ್ರ ಇದಕ್ಕೆ ತಂದು, ಅದು ನಮ್ಮ ಇದು ಶರಾವತಿಗೆ ತಂದು ಅಲ್ಲಿಂದ ಲಿಫ್ಟ್ ಮಾಡಿ ಆ ನೀರನ್ನು ಕೂಡ ತಗೊಂಡು ಹೋಗ್ತಕ್ಕಂಥದ್ದು. ಬೆಂಗಳೂರಿಗೆ 40 TMC ನೀರು ಎಕ್ಸ್ಟ್ರಾ ಕೊಡಬೇಕು. 10 ವರ್ಷಕ್ಕೆ 40 TMC ನೀರು ಬೇಕು ಅದಕ್ಕೆ ಬೆಂಗಳೂರಿಗೆ. ಕಾವೇರಿಯನ್ನೆಲ್ಲ ಒಂದೇ ಹೊತ್ಕೊಂಬಂದರೂ ಸಾಧ್ಯವಾಗೋದಿಲ್ಲ ನೀರು ಅದಕ್ಕೆ, ಅದು ಮಾಡಬೇಕು. ಇವೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಪಾರ್ಲಿಮೆಂಟ್ ಮೆಂಬರ್ ಮಾಡ್ತಕ್ಕಂಥದ್ದು ಪಾರ್ಲಿಮೆಂಟ್ನಲ್ಲಿ ಎಲ್ಲೆಲ್ಲಾಗಬೇಕು, ನ್ಯಾಷನಲ್ ಹೈವೇಲಿ, ಹೈವೇ ಅಥಾರಿಟಿಗಳಲ್ಲಿ ಮಾಡಬೇಕು. ಆಮೇಲೆ HALಲ್ ತರಬೇಕು. ಇನ್ನೂ ಯಾವ್ಯಾವ ಇಂಡಸ್ಟ್ರೀಸಿಗೆ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ತರಬೇಕು ಅಂತ ಇದ್ದೀವಿ. ಒಂದು ಏರ್ಪೋರ್ಟ್ ಮಾಡಬೇಕು ಅಂತ ಇದ್ದೀವಿ. ಇನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಅದಕ್ಕೆಲ್ಲ ಜಾಗ ಎಲ್ಲ ಹಂಚಬೇಕು. ಈ ಕೆಲಸ ನಂದು. ಕೊನೆಯದಾಗಿ, MLC ಚುನಾವಣೆಯಲ್ಲಿ ಕೆ ಎನ್ ರಾಜಣ್ಣ ಅವರ ಮಗ ಗೆಲ್ಲೋದಕ್ಕೆ ನೀವೇ ಕಾರಣ ಅಂದರೆ ಋಣ ತೀರಿಸಿದ್ರಿ ಅಂತ ಒಂದು ಮಾತು. ನಾನು ಪತ್ರಿಕೆಗೆ ಸ್ಟೇಟ್ಮೆಂಟ್ ಕೊಟ್ಟೆ, ನಾನು ಹಾಸ್ಪಿಟಲೈಸ್ ಆಗಿದ್ದೆ, ಜೊತೆಗೆ ನನಗೆ ವಿಪ್ಯರೆ ಇತ್ತು. ಒಂದು ವಾರ ಯಾರೂ ಕೂಡ ಆಚ್ಕೋಂಗಿರಲಿಲ್ಲ. ನಮ್ಮ ಕಾಂಗ್ರೆಸ್ BJPಯವ್ರಿಗೆ ಎಲ್ಲರಿಗೂ ಗೊತ್ತದು, ಅಲ್ಲಿ ಎಲ್ಲ ಬಿಲ್ಗಳು ಪಾಸ್ ಆಗಬೇಕಾಯಿತು. ನಾನು ವೋಟ್ ಹಾಕಿದೆ, ನಮ್ಮ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕಿದೆ. ವೋಟ್ ಹಾಕಿ ಅಂತ ಎಲ್ಲರಿಗೂ ಅಪೀಲ್ ಮಾಡಿದೆ, ನಾನು ಮಾಡಿದೆ. ಅಟ್ಬಿಟ್ರೆ ನಾನೇನು ಮಾಡೋದು? ಅಲ್ಲ ರೀ, ಅವರೆಲ್ಲ 500 ಜನ 1000 ಜನದ ಪ್ರತಿನಿಧಿಗಳಾಗಿ ಅವ್ರು ಇನ್ನೊಬ್ಬರು ತಾವು ಹೇಳಿಸ್ಕೊಂಡು ಯಾವನಾರ ವೋಟ್ ಹಾಕೋದಿರ್ತಾನೇನು ರೀ? ಅವರವ್ರ ಅಭಿಪ್ರಾಯದಂತೆ ಕಾನ್ಫಿಡೆನ್ಷಿಯಲ್ ವೋಟು, ಸೀಕ್ರೆಟ್ ವೋಟ್ ಹಾಕಿವರೆ ಯಾರು ಯಾರಿಗೆ ಹಾಕಿರೋ ಗೊತ್ತಿಲ್ಲ. ಅವ್ನ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ, ಅವ್ನು ಗೆದ್ದಿರ್ಬೋದು. ಅವನೊಂದು ವರ್ಷ ಸೋತಿದ್ದ ಸಿಂಪತಿ ಗೇನ್ ಮಾಡಿರ್ಬೋದು, ಗೆದ್ದಿರ್ಬೋದು. ನಮ್ಮ ಅಭ್ಯರ್ಥಿ ಬೆಂಗಳೂರಿನಲ್ಲಿದ್ದಂಥವ್ನು ಇಲ್ಲಿಗೆ ಬಂದು ಕರ್ಕೊಂಬಂದರು. ಅವನು 90 ಮಗ ತೋರಿಸ್ದ, ಅವ್ನಿಗೆ ಯಾರು ಹೆಚ್ಚಿಗೆ ಒಲವು ತೋರಿಸ್ತಕ್ಕಂಥವ್ರು ಯಾರು ಕಾಣಲಿಲ್ವ ಅನ್ನೋ ಗೊತ್ತಿಲ್ಲ. ಇಲ್ಲಿ ಕಾರ್ಯಕರ್ತರಿಂದನೇ ಓಟ್ ಬರೋವು, ಇವು ಕಾಮನ್ ಮ್ಯಾನು, ಇವು ಅವರೇ ಲೀಡ್ರುಗಳು. ಮುಂದವ್ರು MLAಗಳು ಆಗ್ಬೋದು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೋದು, ಅಂಥವ್ರನ್ನ ನಾವು ಹೇಳಿ ಬಗ್ಸಿ ಹಾಕೋಕ್ಕಾಗ್ತದೆ ಸರ್ ಅವ್ರನ್ನ? ಓಟ್ ಹಾಕೋವ್ರೆ ಅವ್ರ ಹೆಚ್ಚಿಗೆ ಬಿಡ್ರು, ಯಾರ್ಯಾರಿಗೆ ಓಟ್ ಹಾಕೋರು ಯಾರಿಗೆ ಗೊತ್ತೈತೆ? ಈಗ ಆತಂದು ನೋಡ್ರಿ ಸರ್, ಕೊನೆಗೆ ತಡ್ರಿಲ್ಲ, ಅವನು ಕೂಡ ಇದಾಯ್ತಲ್ಲ, 286 ಸೆಕೆಂಡ್ ಓಟ್ ಬಂದವೆ. ಅವ್ರು DC ಹೇಳಿದ್ರು ನನಗೆ ಗೊತ್ತಿರಲಿಲ್ಲ. ಈ BJPಯಿಂದನೇ 286 ಓಟು ಸೆಕೆಂಡ್ ಓಟು ಕಾಂಗ್ರೆಸ್ಗೆ ಹಾಕೋರೆ ಅಂತ ಹೇಳಿದರು. ಯಾರು ಯಾರು ಹಾಕೋರು? ಅವರ ಡಿಸ್ಕ್ರಿಪ್ಷನ್ ಪವರ್ ಮೇಲೆ, ಅವರ ಮೆಚುರಿಟಿ ಮೇಲೆ ಆಗ್ತಾ ಇರೋದು, ನಾವೇ ಮಾಡೋಕ್ಕಾಗ್ತದೆ. ವೀಕ್ಷಕರೇ, ನೀರಾವರಿ ಹೋರಾಟ ಅಂತ ಬಂದರೆ, ತುಮಕೂರಲ್ಲಿ ನೀರಾವರಿ ಹೋರಾಟಕ್ಕೆ ಒಂದು ಫಲ ಅಂತ ಒಂದು ಬಂದರೆ ಅದು GS ಬಸವರಾಜ್ ಅವರಾಗಿರ್ತಾರೆ. ಎಲ್ಲ ಒಂದು ಕಡೆ ಅವ್ರನ್ನ ಕಡೆಗಣಿಸೋದು ಅವಶ್ಯಕತೆ? 3 ತಿಂಗಳು ನಾನು ಪ್ರೋಗ್ರೆಸ್ ತೋರಿಸ್ತೀನಿ, ಒಂದು ಬುಕ್ಲೆಟ್ ಪುಸ್ತಕ ಮಾಡ್ತೀನಿ, ನಿಮ್ಮ ಕುಳಿಗಳನ್ನೆಲ್ಲ ರಿಲೀಸ್ ಮಾಡಿಸ್ತೀನಿ, ಬನ್ನಿ ಒಳ್ಳೆ ಕೆಲಸ ಮಾಡಿ. ಇದು GS ಬಸವರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಅಮೋಘ್ TV, ತುಮಕೂರು.